नमामि धम्मं नमामि संघं नमामि बुद्धं नमामि नमो बुद्धाय बंधुगळे जय भीम वेलकम टू बुद्ध एंड हिज धम्म बुद्ध मत्तु अवन धम्म पुस्तक परिचयक्के स्वागत ಬಂಧುಗಳೇ ಇವತ್ತಿನ ಒಂದು ಭಾಗದಲ್ಲಿ ಅಗಲುವ ಮಾತುಗಳು ಡಿಪಾರ್ಟಿಂಗ್ ವರ್ಡ್ಸ್ ಯುದ್ಧಕ್ಕೆ ಒಪ್ಪದ ರಾಜಕುಮಾರ ಸಿದ್ಧಾರ್ಥನು ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೋಗುವ ಒಂದು ಸಂದರ್ಭದಲ್ಲಿನ ಸಂಭಾಷಣೆಯನ್ನು ಇವತ್ತಿನ ಒಂದು ಭಾಗದಲ್ಲಿ ತಿಳಿದುಕೊಳ್ಳೋಣ ಸಾಖ್ಯ ಸಂಘದಲ್ಲಿ ನಡೆದ ಘಟನೆಗಳ ವಾರ್ತೆಗಳು ರಾಜಕುಮಾರ ಸಿದ್ಧಾರ್ಥನು ಅರಮನೆಯನ್ನು ತಲುಪುವ ಮೊದಲೇ ರಾಜನ ಅರಮನೆಯನ್ನು ತಲುಪಿದ್ದವು ರಾಜಕುಮಾರ ಸಿದ್ಧಾರ್ಥನು ತನ್ನ ಅರಮನೆಗೆ ಬಂದಾಗ ಅವನ ತಂದೆ ತಾಯಿ ಅತೀವ ಸಂಕಟದಲ್ಲಿ ಮುಳುಗಿ ದುಃಖಿಸುತ್ತಿದ್ದರು ದೊರೆ ಶುದ್ಧೋಧನ ಹೇಳುತ್ತಾನೆ ನಾವು ಯುದ್ಧದಿಂದ ಆಗುವ ಕೆಡಕಿನ ಬಗ್ಗೆ ಮಾತನಾಡುತ್ತಿದ್ದೆವು ಆದರೆ ನೀನು ಇಲ್ಲಿಯವರೆಗೆ ಹೋಗುತ್ತಿ ಎಂದು ತಿಳಿದಿರಲಿಲ್ಲ ಎನ್ನುತ್ತಾನೆ ರಾಣಿ ಮಹಾಪ್ರಜಾಪತಿ ಗೌತಮಿಯು ಅತೀವ ದುಃಖದಿಂದ ಅಳುತ್ತಿರುತ್ತಾಳೆ ದೊಡ್ಡಮ್ಮ ನಾನು ರಣರಂಗಕ್ಕೆ ಹೋಗಿ ಯುದ್ಧದಲ್ಲಿ ಸತ್ತು ಹೋಗಿದ್ದರೆ ನೀವು ಆಗಲೂ ಹೀಗೆ ದುಃಖಿಸುತ್ತಿದ್ದೀರೇನು ನಿಮಗೆ ಈ ಶೋಕ ತರವಲ್ಲವೆಂದು ಹೇಳುತ್ತಾನೆ ಪರಿಸ್ಥಿತಿಯು ವಿಕೋಪಕ್ಕೆ ಹೋಗಿ ಯುದ್ಧದಿಂದಾಗುವ ಕೆಡುಕನ್ನು ನಾನು ಹೇಗೆ ತಪ್ಪಿಸಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರೆಂದು ಭಾವಿಸಿದ್ದೇನೆ ಸತ್ಯ ಮತ್ತು ನ್ಯಾಯಗಳನ್ನು ನಾನು ಬಿಟ್ಟುಕೊಟ್ಟಿಲ್ಲ ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ನನ್ನ ಧೋರಣೆಗೆ ಒದಗಬಹುದಾದ ಶಿಕ್ಷೆಯನ್ನು ನಾನೊಬ್ಬನೇ ಮಾತ್ರ ಅನುಭವಿಸುವಂತೆ ಮತ್ತು ಅದರ ಬಿಸಿಯನ್ನು ಇನ್ನಾರಿಗೂ ತಗಲದಂತೆ ಎಚ್ಚರ ವಹಿಸಿದ್ದೇನೆ ನಾನು ಮಾತು ಕೊಟ್ಟಿದ್ದೇನೆ ವಾಗ್ದಾನ ಮಾಡಿದ್ದೇನೆ ಅದರಂತೆ ನಾನು ನಡೆದುಕೊಳ್ಳಬೇಕಿದೆ ನಾನು ಮಾತನ್ನು ಮುರಿದರೆ ನಮಗೆ ಮತ್ತು ಸತ್ಯ ನ್ಯಾಯಗಳಿಗೆ ಘೋರ ಪರಿಣಾಮವಾಗಬಹುದು ಅದಕ್ಕಾಗಿ ನನ್ನನ್ನು ತಡೆಯಬೇಡಿ ನನಗೆ ಆಶೀರ್ವಾದ ಮಾಡಿ ಮತ್ತು ನಿಮ್ಮ ಅನುಮತಿಯನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ದೊರೆ ಶುದ್ಧೋಧನ ಮತ್ತು ರಾಣಿ ಮಹಾಪ್ರಜಾಪತಿ ಅತೀವ ದುಃಖದಲ್ಲಿ ಮುಳುಗಿ ಏನು ಮಾತನಾಡದವರಾಗುತ್ತಾರೆ ಬಂಧುಗಳೇ ಮುಂದಿನ ಒಂದು ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಭೀಮ್ ಜೈ ಭಾರತ್